ಡೈರೆಕ್ಷನ್ ಮಾಡೋದನ್ನ ಹೆಂಗ್ ಕಲ್ತ್ಕೊಂಬಂದ್ರಿ? ಸರ್, ನಾನು ಮೂಲತಃ ಕಲಾವಿದ, ಆಕ್ಟಿಂಗ್ ಮಾಡ್ತಿದ್ದೆ ಸೀರಿಯಲಲ್ಲಿ. ಮಾಡುವಾಗ ಅರುಂಧತಿ ಅಂತ ಫೇಮಸ್ ಸೀರಿಯಲ್, ಅದರಲ್ಲಿ ಮುಖ್ಯ ಪಾತ್ರ ಮಾಡಿದೆ. ತುಂಬ ಅದರಿಂದನೇ ಇವತ್ತಿಲ್ಲಿದ್ದೀನಿ, ಒಳ್ಳೆ ಹೆಸರು ಕೊಡ್ತು ನಮಗೆ, ಜನರು ಪ್ರೀತಿ ಕೊಟ್ಟಿದೆ. ಅದು ಮಾಡುವಾಗಲೇ ನನಗೆ, ಓ ಹಿಂಗೆ ಮಾಡ್ಬೋದಾ, ಓ ಇದನ್ನು ಹಿಂಗೂ ತೆಗಿಬಹುದಾ ಅಂತ ನನ್ನದೇ ಒಂದು ಅನಾಲಿಸಿಸ್ ಶುರು ಆಗಿತ್ತು. ಆವಾಗ ಏನು ಮಾಡ್ತಿದ್ದೆ, ನಾನು ಶಾರ್ಟ್ ಹಾಕ್ಕೊಂಡು ನನ್ನ ಡೈರೆಕ್ಟರ್ ಜೊತೆ ಕೊಡ್ತೀನಿ, ಆರೂರ್ ಜಗದೀಶ್ ಅಂತ, ಅವರೇ ನನಗೆ ಲೈಫ್ ಕೊಟ್ಟವ್ರು ಆ್ಯಕ್ಚುಲಿ ಆ್ಯಕ್ಟಿಂಗಲ್ಲಿ. ಅವ್ರ ಜೊತೆ ಕುತ್ಕೊಂಡು ಮಾನಿಟರ್ ನೋಡ್ಕೊಂಡು ಕುತ್ಕೋತಿದ್ದೆ, ಓ ಇದನ್ನು ಹಿಂಗೂ ತೆಗಿಬೋದಲ್ಲ ಅಂತ. ಅವ್ರಿಗೆ ಸಜೆಸ್ಟ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಅವ್ರು ತುಂಬ ದೊಡ್ಡ ಡೈರೆಕ್ಟ್ರು, ಬಟ್ ಹಿಂಗೂ ತೆಗಿಬಹುದಲ್ವಾ ಅಂತ ಒಂದು ನನ್ನ ಅನಾಲಿಸಿಸ್, ವೈ ನಾಟ್ ಅಂತ. ಅವಾಗ ಆ ಟೈಮಲ್ಲಿ ನಾನು ನನ್ನ ಫಸ್ಟ್ ಕಿರುಚಿತ್ರ ಮಾಡಿದ್ದೆ, ನನಗೆ ಹೇಗೆ ಅನಿಸುತ್ತೋ ಹಾಗೆ ತೆಗೆದಿದ್ದೆ, ಆ್ಯಂಡ್ ಅದು ತುಂಬ ಮೆಚ್ಚುಗೆನೂ ಪಡ್ಕೊಂಡಿತ್ತು. ಸೊ ಹಂಗಾಗಿ ಆ ಥರ ಕಲ್ತಿದ್ದು ಡೈರೆಕ್ಷನ್ ಬಿಟ್ಟರೆ, ನಾನೇನು ಕೋರ್ಸು ಗೇರ್ಸು ಅಂತ ಮಾಡಿಲ್ಲ. ನನಗನ್ಸೋದು ಪ್ರತಿ ವ್ಯಕ್ತಿನೂ ಅವನದೇ ಆದ ಒಂದು ಕತೆ ಹೇಳೋ ಶೈಲಿ ಇರುತ್ತೆ. ಸೊ ಹಾಗೆ ನಾನು ಕಲ್ತಿರೋದು. ಟೆಕ್ನಿಕಲಿ ತುಂಬ ನಮ್ಮ ಫ್ರೆಂಡ್ಸ್ ಸರ್ಕಲ್ಲೇ ಇದೆ, ಎಲ್ಲರೂ ಟ್ಯಾಲೆಂಟೆಡ್. ಒಬ್ಬರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇದ್ದಾರೆ, ಒಬ್ಬರು ಪೋಸ್ಟರ್ ಮೇಕಿಂಗೇ ಮಾಡ್ತಾರೆ, ಏನೋ ಎಲ್ಲ ಥರದ್ದು ಡಿ ಐ ಇದೆ, ಈಗ ಹೊಸ ಟೆಕ್ನಾಲಜಿ ಏನೇನೋ ಇರುತ್ತೆ. ಸೊ ಎಲ್ಲ ಒಂದು ಕಡೆ ಸಿಕ್ಕಿದಾಗೆಲ್ಲ ಮಾತಾಡ್ತಾ ಸಣ್ಣ ಸಣ್ಣ ವಿಷಯಗಳನ್ನ ಕಲ್ತ್ಕೊಂಡು ಹಂಗೆ ಕಲ್ತ್ಕೊಂಡು ಬಂದಿರೋದು ಅಷ್ಟೇ, ಬಿಟ್ಟರೆ ಕೋರ್ಸ್ ಗೀರ್ಸ್ ಅಂತೇನು ಮಾಡಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಮನಸ್ಸಲ್ಲಿ ಏನಿರುತ್ತೆ ಇದನ್ನು ನಾನು ಹಿಂಗೆ ತೋರಿಸ್ಬೋದು, ಅದು ಫಿಲ್ಮ್ ಮೇಕಿಂಗಲ್ಲಿ ಹೀಗೇ ಇರಬೇಕು ಅನ್ನೋದು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಈ ಥರ ತೋರಿಸಿದ್ರೆ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ಮಾಡ್ತೀನಿ. ಸೂಪರ್ ಸರ್. ಡೈರೆಕ್ಷನ್ ಅಂದರೆ ನೀವು ಹೇಳೋ ಪ್ರಕಾರ ನೋಡಿ ಕಲ್ತಿದ್ದೀರಾ? ಹೌದು, ನೋಡಿ ಕಲ್ತಿದ್ದೀರಾ, ಒಂದಷ್ಟು ಅನುಭವಗಳನ್ನ ನೋಡಿ ನೋಡಿ ಕಲ್ತ್ಕೊಂಡಿದ್ದೀರಾ. ಯಾವ್ದಾದ್ರು ಇದ್ರ ಹಿಂದೆ ಈ ಲಕ್ಷ್ಮಿ ಸಿನಿಮಾಗ ಮುಂಚೆ ಯಾವ್ದಾದ್ರು ಬೇರೆ ಸಿನಿಮಾಗಳು ಮಾಡಿದ್ರ, ಡೈರೆಕ್ಟ್ ಮಾಡಿದ್ರ? ಡೈರೆಕ್ಟ್ ಮಾಡಿಲ್ಲ, ಬಟ್ ಸಿನಿಮಾಗೆ ಅಸೋಸಿಯೇಟ್ ಆಗಿ ಮಾಡಿದ್ದೆ. ಅಸೋಸಿಯೇಟ್ ಆಗಿ, ಹಾ, ಪ್ರಕೃತಿ ಅಂತ ಒಂದು ಆರ್ಟ್ ಫಿಲ್ಮು, ಓಕೆ, ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅದಕ್ಕೆ ಅದಕ್ಕೆ ಅಸೋಸಿಯೇಟ್ ಆಗಿ ಮಾಡಿದ್ದೆ. ಆಮೇಲೆ ಒಂದು ಸೀರಿಯಲಲ್ಲಿ ಅಸೋಸಿಯೇಟ್ ಆಗಿ ಮಾಡಿದೆ, ಬಟ್ ತುಂಬ ಟೈಮ್ ಮಾಡಿಲ್ಲ ನಾನು. ಅಷ್ಟೇ ಸರ್, ಅಂದರೆ ನನ್ನ ಕಥೆಗಳನ್ನ ನಾನು ಹೆಂಗೆ ಹೇಳ್ಬೋದು ಅನ್ನೋದು ಜಾಸ್ತಿ ಗೊತ್ತು ನನಗೆ.